ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಗೋಲ್ಡ್ ಲಾಂಗರ ಕಲೆಕ್ಷನ್ಸ್ ನ ವಿಡಿಯೋ ಮಾಡ್ತಾ ಇರೋದು ಸೊ ಲಾಂಗರ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಗ್ರಾಮ್ ನಲ್ಲಿ ಇರುವಂತದ್ದು ಜಸ್ಟ್ 13 ಗ್ರಾಮ್ಸ್ ಇಂದ 15 ಗ್ರಾಮ್ಸ್ ಒಳಗಡೆ ಇರುವಂತ ಲಾಂಗರನೇ ತೋರಿಸ್ತಾ ಇದೀನಿ ಸೊ ನಿಮಗೆ ಗೊತ್ತಿರುತ್ತೆ ಲಾಂಗರ ಅಂತ ಹೇಳಿದ್ರೆ ಮಿನಿಮಮ್ 30 ಗ್ರಾಮ್ಸ್ ಆದ್ರೂ ಬೇಕು ಅಂತ ಹೇಳಿಬಿಟ್ಟು ಬಟ್ ಇವತ್ತು ತೋರಿಸ್ತಾ ಇರೋದು ತುಂಬಾ ಕಡಿಮೆ ಗ್ರಾಮ್ ನಲ್ಲಿ ಇದೆ ಸೊ ಈಗಾಗಲೇ ತುಂಬಾ ಕಡಿಮೆ ಗ್ರಾಮ್ ನಲ್ಲಿ ಇರುವಂತ ಲಾಂಗರ ಕಲೆಕ್ಷನ್ಸ್ ನಾನು ಓಲ್ಡ್ ವಿಡಿಯೋಸ್ ನಲ್ಲಿ ತೋರಿಸಿದಿನಿ ಅಂಡ್ ನೀವು ಕೂಡ ತುಂಬಾ ಜನ ಇಷ್ಟಪಟ್ಟಿದ್ದೀರಾ ಅಂಡ್ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಅನಿತಾ ಈ ರೀತಿ ನೀವು ವಿಡಿಯೋ ಮಾಡೋದ್ರಿಂದ ಅಂತ ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂಡ್ ಇದುವರೆಗೂ ನನ್ನ ಚಾನೆಲ್ ನಲ್ಲಿ ಓಲ್ಡ್ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನಿಮಗೆ ಹೆಲ್ಪ್ ಆಗೋ ತರ ನಿಮಗೆ ಇಷ್ಟ ಆಗೋ ತರ ಕಡಿಮೆ ಗ್ರಾಮ್ ನಲ್ಲೆಲ್ಲ ನಿಮಗೆ ಲಾಂಗರಗಳು ಸಿಗುತ್ತೆ ಸೊ ಇವತ್ತು ನಿಮಗೆ ನಾನು ತೋರಿಸಿರುವಂತ ಲಾಂಗರ ಕಲೆಕ್ಷನ್ಸ್ ಇಷ್ಟ ಆಯ್ತು ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ರಾಜಶ್ರೀ ಜುವೆಲರ್ಸ್ ಮೈಸೂರು ಹೋಲ್ ವಿಡಿಯೋ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ನಿಮಗೆ ಇಷ್ಟ ಆಗಿದ್ದ ಜುವೆಲ್ರಿನ ಸ್ಕ್ರೀನ್ ಶಾಟ್ ತೆಗೆದು ನಿಮಗೆ ಏನೇ ಡೌಟ್ ಇದ್ರು ಅಂತ ಹೇಳಿದ್ರೆ ಅದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಮೇಕಿಂಗ್ ಚಾರ್ಜಸ್ ಎಷ್ಟಿರುತ್ತೆ ವೇಸ್ಟೇಜ್ ಎಷ್ಟಿರುತ್ತೆ ಅದನ್ನೆಲ್ಲ ಕೂಡ ನೀವು ವಾಟ್ಸ್ಆಪ್ ಮುಖಾಂತರ ಹೋಗಿ ಕೇಳ್ಕೊಬಹುದು ಖಂಡಿತವಾಗ್ಲೂ ಅವ್ರು ನಿಮಗೆ ಫ್ರೀ ಇರೋ ಟೈಮ್ನಲ್ಲಿ ಆನ್ಸರ್ ಮಾಡ್ತಾರೆ ಸೊ ಡೀಟೇಲ್ ಆಗಿ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಅಂಡ್ ಇವತ್ತು ತೋರಿಸೋ ಎಲ್ಲಾ ಲಾಂಗರ ಕಲೆಕ್ಷನ್ಸ್ ವೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಕೂಡ ಇನ್ನು ಹೆಚ್ಚು ಲೈಟ್ ವೇಟ್ ಜ್ಯುವೆಲ್ರಿ ವಿಡಿಯೋಸ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಬರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರುವಂತ ಫಸ್ಟ್ ಗೋಲ್ಡ್ ಲಾಂಗರ ಡಿಸೈನ್ ಇದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇದು ಬಂದು ನಿಮ್ಗೆ ಜೋಮಾಲ ಗುಂಡಿನ ಹಾರ ಅಂತಾನೆ ಹೇಳ್ಬೋದು ಈಗಾಗಲೇ ನಾನು ತುಂಬಾ ವಿಡಿಯೋಸ್ ನ ಮಾಡಿದೀನಿ ಅಲ್ವಾ ಜೋಮಾಲ ಗುಂಡಿನ ಹಾರ ಆಕ್ಚುಲಿ ಅದೆಲ್ಲ ನಾನು ನಿಮ್ಗೆ ಬೀಡ್ಸ್ ನ ಹಾಕ್ಸಿ ಮಾಡಿರುವಂತ ಜೋಮಾಲ ಗುಂಡಿನ ಹಾರನ ತೋರಿಸಿದೆ ಬಟ್ ಇವತ್ತು ನೀವೇನ್ ನೋಡ್ತಾ ಇದ್ದೀರಾ ಅಲ್ವಾ ಇದು ಮಣಿಗಳನ್ನ ಹಾಕಿ ಮಾಡಿರುವಂತ ಜೋಮಾಲ ಗುಂಡಿನ ಹಾರ ಅಂಡ್ ಪೆಂಡೆಂಟ್ ಕೂಡ ಸೇರಿಸಿದ್ದಾರೆ ನೋಡಿ ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ವಿತೌಟ್ ಪೆಂಡೆಂಟ್ ಕೂಡ ಈ ರೀತಿ ವೇರ್ ಮಾಡಬಹುದು ಅಥವಾ ವಿತ್ ಪೆಂಡೆಂಟ್ ಕೂಡ ವೇರ್ ಮಾಡಬಹುದು ಸೊ ತುಂಬಾ ಕಡಿಮೆ ಗ್ರಾಮ್ಗೆಲ್ಲ ಈ ರೀತಿ ವಿತ್ ಪೆಂಡೆಂಟ್ ತಗೊಂಡ್ರು ಕೂಡ ಈ ತರ ಜೋಮಾಲ ಗುಂಡಿನ ಹಾರ ನಿಮ್ಗೆ ಸಿಕ್ಬಿಡತ್ತೆ ಅಂಡ್ ಬ್ಯಾಕ್ ಸೈಡ್ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ಥ್ರೆಡ್ ಟ್ಯಾಗ್ ನ ಕೊಟ್ಟಿರೋದು ಅಂಡ್ ಇದು ಎಷ್ಟು ಲೆಂತ್ ಇದೆ ಅಂತ ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ತುಂಬಾನೇ ಲೆಂತ್ ಇದೆ ಇದು ಸೊ ಪೆಂಡೆಂಟ್ ನೋಡ್ತಾ ಇದ್ದೀರಲ್ವಾ ಇದು ಪೆಂಡೆಂಟ್ ಎಕ್ಸ್ಟ್ರಾ ವೇಟ್ ಇರುತ್ತೆ ಅಂಡ್ ಜೋಮಾಲ ಗುಂಡಿಂದು ಎಕ್ಸ್ಟ್ರಾ ವೇಟ್ ಇರುತ್ತೆ ಬಟ್ ಇಲ್ಲಿ ಟೋಟಲ್ ಎರಡು ಸೇರಿ ವೇಟ್ ನ ಹಾಕಿರುವಂತದ್ದು ಜ್ಯುವೆಲ್ರಿ ಶಾಪ್ ನಲ್ಲಿ ನಿಮ್ಗೆ ಬೇರೆ ತರ ಪೆಂಡೆಂಟ್ ಬೇಕು ಅಂದ್ರು ಕೂಡ ಚೂಸ್ ಮಾಡಬಹುದು ಅಥವಾ ಮಣಿಗಳು ಅಷ್ಟೇನೆ ಗ್ರೀನ್ ಕಲರೇ ಬೇಕು ಅಂತ ಏನಿಲ್ಲ ಮರೂನ್ ಕಲರ್ ಮಣಿಗಳನ್ನ ತಗೊಂತೀರಾ ಅಂದ್ರು ಕೂಡ ಅದಿನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಗೋಬಹುದು ಸೊ ಫೈನಲಿ ವೆಯ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಜಸ್ಟ್ 13 ಗ್ರಾಮ್ಸ್ ಗೆ ನಿಮ್ಗೆ ವಿತ್ ಪೆಂಡೆಂಟ್ ಇರೋ ಈ ಒಂದು ಜೋಮಾಲ ಗುಂಡಿನ ಸರ ಸಿಗತ್ತೆ ಸೊ ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ ಬರೀ 13 ಗ್ರಾಮ್ ಗೆ ಈ ಜೋಮಾಲ ಗುಂಡು ಪ್ಲಸ್ ಪೆಂಡೆಂಟ್ ಎರಡು ಕೂಡ ಸಿಗತ್ತೆ ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಈ ಡಿಸೈನ್ ನೋಡ್ತಾ ಇದ್ದೀರಾ ಅಲ್ವಾ ಆಕ್ಚುಲಿ ಇದು ಕೂಡ ಗುಂಡಿನ ಹಾರನೇ ಬಟ್ ಇದು ಜೋಮಾಲ ಗುಂಡಲ್ಲ ಈ ಗುಂಡು ಬಂದು ನಿಮ್ಗೆ ತುಂಬಾ ಗಟ್ಟಿ ಇರುವಂತ ಗುಂಡು ಅಂತಾನೆ ಹೇಳ್ಬೋದು ಅಂಡ್ ಇದು ಪೆಂಡೆಂಟ್ ನೋಡ್ತಾ ಇದ್ದೀರಲ್ವಾ ಫಸ್ಟ್ ಒನ್ ಯಾವ ರೀತಿ ಇತ್ತು ಅದೇ ರೀತಿ ಸ್ವಲ್ಪ ಸಿಮಿಲರ್ ಆಗೇ ಇದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಇದು ಕೂಡ ಅಷ್ಟೇನೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಜಸ್ಟ್ ವಿತೌಟ್ ಪೆಂಡೆಂಟ್ ಕೂಡ ಈ ರೀತಿ ಗುಂಡಿನ ಹಾರ ಒನ್ ಲೇಯರ್ ನಲ್ಲಿ ನೀವು ಹಾಕೋಬಹುದು ಅಥವಾ ವಿತ್ ಪೆಂಡೆಂಟ್ ತಗೊಂತೀರಾ ಅಂತ ಹೇಳಿದ್ರು ನಾನು ಮುಂಚೆನೆ ಹೇಳಿದಾಗೆ ತುಂಬಾ ಕಡಿಮೆ ಗ್ರಾಮ್ಗೆಲ್ಲ ಈ ರೀತಿ ಹಾರ ಸಿಕ್ಬಿಡುತ್ತೆ ನಿಮ್ಗೆ ಗುಂಡುಗಳು ತುಂಬಾ ಸಣ್ಣದಾಗೆ ಇರುವಂತದ್ದು ಸೊ ಹಾಗಾಗಿ ಕಡಿಮೆ ಗ್ರಾಮ್ಗೆಲ್ಲ ಈ ರೀತಿ ಒಂದು ಸರನ ನೀವು ಮಾಡಿಸ್ಕೊಬಹುದು ಹೋಪ್ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇದ್ರದ್ದು ಪ್ಯೂರಿಟಿ ಬಂದು ನಿಮ್ಗೆ 916 ಹಾಲ್ ಮಾರ್ಕ್ ನಲ್ಲೇ ಇರುವಂತದ್ದು ಅಂಡ್ ಇದಕ್ಕೂ ಅಷ್ಟೇನೆ ಪೆಂಡೆಂಟ್ ವೆಯ್ಟ್ ಸೆಪರೇಟ್ ಇರುತ್ತೆ ನಿಮ್ಗೆ ಪೆಂಡೆಂಟ್ ಯಾವ ರೀತಿ ಬೇಕೋ ಆ ರೀತಿ ಹಾಕಿಸ್ಕೋಬಹುದು ಅಂಡ್ ಇದು ಬಂದು ನಿಮ್ಗೆ ರಿಮೂವಬಲ್ ಪೆಂಡೆಂಟ್ ಆಗಿರುತ್ತೆ ಸೊ ನಿಮ್ಮ ಹತ್ರ ಬೇರೆ ಪೆಂಡೆಂಟ್ಸ್ ಇತ್ತು ಅಂದ್ರು ಕೂಡ ಈ ಒಂದು ಗುಂಡಿನ ಹಾರಕ್ಕೆ ನೀವು ಹಾಕಿ ವೇರ್ ಮಾಡಬಹುದು ಅಥವಾ ಈ ರೀತಿ ತಗೊಂತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಾಜಶ್ರೀ ಜುವೆಲರ್ಸ್ ಮೈಸೂರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ಫೈನಲಿ ಈ ಒಂದು ಗುಂಡಿನ ಹಾರದ ವೆಯ್ಟ್ ನ ನೋಡೋದಾದ್ರೆ ನಾನು ಫಸ್ಟ್ ಪೆಂಡೆಂಟ್ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ ಪೆಂಡೆಂಟ್ ವೆಯ್ಟ್ ಬಂದು ನಿಮ್ಗೆ 5 ಗ್ರಾಮ್ಸ್ ಇರುವಂತದ್ದು ಅಂಡ್ ಗುಂಡಿನ ಹಾರದ್ದು ವೆಯ್ಟ್ ಬಂದು ನಿಮ್ಗೆ 8 ಗ್ರಾಮ್ಸ್ ಇರುವಂತದ್ದು ಸೊ ಟೋಟಲ್ ವೆಯ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ 8+5 14 ಗ್ರಾಮ್ಸ್ ಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಗೋಲ್ಡ್ ಲಾಂಗ್ ಹಾರ ನಿಮ್ಗೆ ಸಿಗತ್ತೆ ಹೋಪ್ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ
ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಕೂಡ ಜೋಮಾಲಾ ಗುಂಡಿನ ಹಾರನೇ. ಬಟ್ ಇದು ನಿಮ್ಗೆ ಥ್ರೆಡ್ ಅಲ್ಲಿ ಪೋನ್ಸ್ ಇರುವಂತ ಜೋಮಾಲಾ ಗುಂಡಿನ ಹಾರ ಅಂತಾನೆ ಹೇಳ್ಬೋದು. ಅಂಡ್ ಇದುವರೆಗೂ ನಾನು ತೋರಿಸಿದ್ದು ಬ್ಲಾಕ್ ಬೀಡ್ಸ್ ನ ಹಾಕ್ಸಿ ಮಾಡಿಸಿದ್ರೆ ಜೋಮಾಲಾ ಗುಂಡಿನ ಹಾರ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಓಲ್ಡ್ ವಿಡಿಯೋಸ್ ನಲ್ಲಿ ತುಂಬಾ ವಿಡಿಯೋಸ್ ನ ಮಾಡಿ ತೋರಿಸಿದೀನಿ. ಇವತ್ತು ತೋರಿಸ್ತಾ ಇರೋದು ಬ್ಲಾಕ್ ಥ್ರೆಡ್ ನಲ್ಲಿ ಗಂಟ್ ಹಾಕಿ ಮಾಡಿರುವಂತದ್ದು. ಸೊ ಇಲ್ಲಿ ನೀವೇ ನೋಡ್ತಾ ಇರಬಹುದು ಥ್ರೆಡ್ ಹಾಕ್ಸಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಈ ರೀತಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ರೀತಿ ಬ್ಲಾಕ್ ಥ್ರೆಡ್ ನ ಗಂಟ್ಗಳನ್ನ ಹಾಕ್ಸಿ ಮಾಡಿಸ್ಕೋಬಹುದು, ಅಥವಾ ಬ್ಲಾಕ್ ಬೀಡ್ಸ್ ಅಲ್ಲೇ ಬೇಕು ಅಂತ ಹೇಳಿದ್ರು ಆಸ್ ಯೂಶುವಲ್ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ ಅಂತ ಹೇಳಿದೆ ಅಲ್ವಾ, ಆ ರೀತಿನೂ ಕೂಡ ಮಾಡಿಸ್ಕೋಬಹುದು. ಅಂಡ್ ಇದು ನಿಮ್ಗೆ ಎರಡ್ ಎಳೆ ಇರುವಂತದ್ದು. ಸೊ ಇದುವರೆಗೂ ಸಿಂಗಲ್ ಲೇಯರ್ ನ ತೋರಿಸಿದೆ, ಇವತ್ತು ಡಬಲ್ ಲೇಯರ್ ನ ತೋರಿಸ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಅನಿತಾ ಡಬಲ್ ಲೇಯರ್ ತುಂಬಾ ಕಡಿಮೆ ಗ್ರಾಮ್ ನಲ್ಲಿ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಕಡಿಮೆ ಗ್ರಾಮ್ಗೆ ಇಲ್ಲಿ ಎರಡ್ ಎಳೆ ಗುಂಡಿನ ಹಾರ ನಿಮ್ಗೆ ಸಿಗತ್ತೆ. ಫ್ರೆಂಡ್ಸ್ ಆಗಿ ನಾನು ಇಲ್ಲಿ ತೋರಿಸ್ತಾ ಇರೋದು ವಿತೌಟ್ ಪೆಂಡೆಂಟ್ ಎರಡ್ ಎಳೆ ಗುಂಡಿನ ಹಾರ. ನಿಮ್ಗೆ ವಿತ್ ಪೆಂಡೆಂಟ್ ಬೇಕು ಅಂತ ಹೇಳಿದ್ರು ಕೂಡ ಬ್ಲಾಕ್ ಬೀಡ್ಸ್ ನಲ್ಲೇ ಇರುವಂತ ಒಂದು ಪೆಂಡೆಂಟ್ ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಫೈನಲಿ ಈ ಒಂದು ವೆಯ್ಟ್ ನ ನೋಡೋದಾದ್ರೆ 15 grams ಇರುವಂತದ್ದು, ಬರೀ 15 gramಗೆ ಈ ರೀತಿಯಾಗಿ ಕಾಣಿಸುವಂತ ಎರಡ್ ಎಳೆ ಗುಂಡಿನ ಹಾರ ನಿಮ್ಗೆ ಸಿಗತ್ತೆ. ಹೋಪ್ ನಿಮ್ಗೆ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಲಾಂಗ್ ಹಾರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಇದು ಕೂಡ ನಿಮ್ಗೆ ಮಣಿ ಹಾರ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮ್ಗೆ ಕಲರ್ಸ್ ಕಲರ್ಸ್ ಮಣಿಗಳನ್ನ ಹಾಕಿ ಮಾಡಿರುವಂತದ್ದು, ಗ್ರೀನ್ ಕಲರ್ ಮಣಿ ಅಂಡ್ ಮರೂನ್ ಕಲರ್ ಮಣಿನ ಹಾಕಿ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಗೋಲ್ಡ್ ಬಾಲ್ಸ್ ನು ಕೂಡ ಹಾಕಿ ಮಾಡಿರುವಂತದ್ದು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಒಂದು ಹಾರಕ್ಕೂ ಕೂಡ ಬ್ಯಾಕ್ ಸೈಡ್ ಥ್ರೆಡ್ ಟ್ಯಾಗ್ ನ ಕೊಟ್ಟಿ ಮಾಡಿರುವಂತದ್ದು. ಸೊ ಈ ರೀತಿ ಹಾರಗಳು ನಮ್ಗೆ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಇಷ್ಟ ಪಡ್ತೀರಾ ಈ ತರ ಮಣಿ ಹಾರಗಳನ್ನ ಹಾಕೊಳ್ಳಿಕ್ಕೆ ಗೋಲ್ಡ್ ಅಲ್ಲಿ ಮಾಡಿರುವಂತದ್ನ. ಫ್ರೆಂಡ್ಸ್ ಫೈನಲಿ ಈ ಒಂದು ಲಾಂಗ್ ಅರದ್ದು ವೆಯ್ಟ್ ಎಷ್ಟಿದೆ ಅನಿತ ಅಂತ ಕೇಳೋದಾದ್ರೆ ಜಸ್ಟ್ 13 grams ಇರುವಂತದ್ದು. ಇದು ಕೂಡ ನಿಮ್ಗೆ ಬರೀ 13 gramಗೆ ಇರುವಂತ ಒಂದು ಲಾಂಗ್ ಹಾರ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, 13 grams ಅಂತ ಹೇಳ್ಬಿಟ್ಟು. ಅಂಡ್ ಇದು ಕೂಡ ನಿಮ್ಗೆ ಪೆಂಡೆಂಟ್ ಅಂಡ್ ಲಾಂಗ್ ಹಾರ ಎರಡು ಸೇರಿಸಿ ನಾನು ಇಲ್ಲಿ ವೆಯ್ಟ್ ನ ಹೇಳ್ತಾ ಇರೋದು. ಫ್ರೆಂಡ್ಸ್ ಇವತ್ತು ನಾನು ತೋರಿಸಿರುವಂತ ಗೋಲ್ಡ್ ಲಾಂಗರ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇದೇ ರೀತಿ ಇನ್ನು ಹೆಚ್ಚೆಚ್ಚು ಗೋಲ್ಡ್ ಲೈಟ್ ವೆಯ್ಟ್ ಜ್ಯುವೆಲ್ಲರಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.